ಕಾರ್ಕಳ ತಾಲೂಕಿನ ನಿಟ್ಟೆ ಶಾರದಾ ಸಮಿತಿಯ ದಶಮಾನೋತ್ಸವ ಕ್ರೀಡಾಕೂಟವನ್ನು ಜೀವಂದರ್ ಜಯನ್ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶಾರದೋತ್ಸವ ನಾವು ಆರಂಭಿಸಿ ಇಂದಿಗೆ ಈ ವರ್ಷಕ್ಕೆ 10ನೇ ವರ್ಷ ಆಗುತ್ತೆ. ಸೊ ನಾವು ಈ ವರ್ಷ ದಶಮಾನೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸ್ತಿದ್ದೇವೆ. ಅದರ ಅಂಗವಾಗಿ ಈ ವರ್ಷ ನಾವೊಂದು ಕ್ರೀಡಾಕೂಟವನ್ನು ಶಾರದಾ ಕ್ರೀಡಾಕೂಟ ಅನ್ನೋ ಹೆಸರಲ್ಲಿ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ದೇವೆ. ಇದಕ್ಕೆ ನಮಗೆ ಎಲ್ಲಿಲ್ಲಿಂದ ಎರಡು ಉಭಯ ಜಿಲ್ಲೆಗಳಿಂದಲೂ ಎಲ್ಲ ಕ್ರೀಡಾಪಟುಗಳು ಆಗಮಿಸಿದ್ದಾರೆ. ಹಗ್ಗ ಜಗ್ಗಾಟ, ವಾಲಿಬಾಲ್, ಥ್ರೋಬಾಲ್, ಅದೇ ರೀತಿ ಗ್ರಾಮಸ್ಥರಿಗೆ ಬೇಕಾದಂಥ ಆಟಗಳು ಮಕ್ಕಳಿಗೆ ಈ ರೀತಿ ಬೆಳಿಗ್ಗೆ ಇವತ್ತು ಸಾಧಾರಣ 9 ಗಂಟೆಗೆ ಆರಂಭವಾದ ಕಾರ್ಯಕ್ರಮ ಇವತ್ತು ಬಹುಶಃ ಒಂದು ಮುಗಿಯುವಾಗ ರಾತ್ರಿ 9 ಗಂಟೆ ಆಗ್ಬೋದು. ಅಷ್ಟು ಇದೆ, ಭಾಳಷ್ಟು ಜನ ಸೇರಿದ್ದಾರೆ. ನಮಗೆ ಸಾಧಾರಣ ಎಷ್ಟು ತಂಡಗಳು ಭಾಗವಹಿಸಿ ಎಷ್ಟು ಕಡೆಯಿಂದ 20 ವಾಲಿಬಾಲ್ ತಂಡ ಬಂದಿದೆ, ಒಂದು 15 ಥ್ರೋಬಾಲ್, ಅದೇ ಹಗ್ಗ ಜಗ್ಗಾಟಕ್ಕೆ ಕೂಡ ಒಂದು 20-25 ತಂಡಗಳು ಬಂದಿವೆ. ಹಾಗಾಗಿ ನಮಗೆ ಸಾಧಾರಣ ಇವತ್ತು ರಾತ್ರಿ ಆಗ್ಬೋದು ಮುಗಿಯುವಾಗ, ಇನ್ನೂ ನಡೀತಾ ಉಂಟು ಆ ರೀತಿ. ಮತ್ತು ನಾವು ಬೆಳಿಗ್ಗಿಂದ ಸಂಜೆವರೆಗೆ ಕಾಫಿ ತಿಂಡಿ, ಊಟ, ಸಂಜೆ ಕಾಫಿ ಈ ರೀತಿಯೆಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಸುಮಾರು 2000 ಜನರಿಗೆ ಅನ್ನದಾನವನ್ನು ಕೂಡ ಈ ಕ್ರೀಡಾಕೂಟದ ಹೆಸರಲ್ಲಿ ನಾವು ಮಾಡಿದ್ದೇವೆ. ಇದೇ ಬರುವ 8ನೇ ತಾರೀಕಿಗೆ ಆರಂಭಗೊಂಡು 9 ಮತ್ತು 10ನೇ ತಾರೀಕಿಗೆ
ನಮ್ಮ ಇಲ್ಲಿಂದ ಅಗ್ಗ ಜಗ್ಗಾಟ ಮತ್ತು ವಾಲಿಬಾಲ್ ಹಾಗೂ ಥ್ರೋಬಾಲ್ ಪಂದ್ಯಾಕೂಟ ಏರ್ಪಡಿಸಿದ್ದಾರೆ. ಆಯೋಜಕರು ಉತ್ತಮ ರೀತಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಕ್ರೀಡಾಪಟುಗಳಿಗೆ ಊಟೋಪಚಾರ ಮತ್ತು ಚಹಾ ತಿಂಡಿಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಒಳ್ಳೆ ರೀತಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಆಯೋಜನೆಗೆ ಕೂಡ ನಾನು ಧನ್ಯವಾದ ಹೇಳಿದ್ದೇನೆ. ನಮ್ಮ ನಮ್ಮ ತಂಡದ ಮೇನ್ ಇವರು ದಿವಾಕರ್ ಚೌಟ ವರಪ್ಪಾಡಿ ಐಕಳ ಪಂಚಾಯತ್ನ ಮಾಜಿ ಐಕಳ ಪಂಚಾಯತ್ನ ಪ್ರಸ್ತುತ ಅಧ್ಯಕ್ಷರು ನಮಗೆಲ್ಲ ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಗ್ರಾಮೀಣ ಭಾಗದ ಯುವಜನರಿಗೆ ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹ ಮಾಡುತ್ತಿದ್ದಾರೆ.